ರಾಜ್ಯದಲ್ಲಿ ಮತ್ತು ರಾಷ್ಟ್ರಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದೆ. ಸಮ್ಮಿಶ್ರ ಸರ್ಕಾರ ಮಾಡಿದಂತಹ ಸಂದರ್ಭದಲ್ಲಿ ಅನೇಕ ಒಡಕು ಮಾತುಗಳನ್ನ ವಿರೋಧ ಪಕ್ಷದವರು ಆಡಿದ್ರು. ಅದಕ್ಕೆಲ್ಲ ಇವತ್ತು ಆ 5 ಕ್ಷೇತ್ರದ ಮತದಾರರು ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಅಂದ್ಕೊಳ್ತೇನೆ. ಅದಕ್ಕಾಗಿ ಅವರಿಗೆ 5 ಕ್ಷೇತ್ರದ ಮತದಾರರಿಗೆ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಿಗಾಗಲೇ ಹೇಳಿದ್ದಾರೆ, ಅವರ ಜೊತೆಗೆ ನಾನು ಕೂಡ ಸೇರಿಕೊಳ್ತೇನೆ. ಅವರಿಗೆ ಕೃತಜ್ಞತೆಯನ್ನ ಅಭಿನಂದನೆಯನ್ನ ಸಲ್ಲಿಸೋದ್ರಲ್ಲಿ ಇವತ್ತು ಚುನಾವಣೆಯ ಮೊದಲು ಮಾಧ್ಯಮದ ಗೆಳೆಯರು ತಾವು ಕೇಳಿದಾಗ ನಾವು 5ಕ್ಕೆ 5 ಗೆದ್ದಿದ್ದೀವಿ ಅಂತ ಹೇಳಿದ್ದೇನೆ. ಪದೇ ಪದೇ ಕೇಳುವಾಗೆಲ್ಲ ಅದನ್ನೇ ಹೇಳಿದೆನು. ಇವತ್ತು ನನ್ನ ದೃಷ್ಟಿಯಲ್ಲಿ 5ಕ್ಕೆ 5 ಗೆದ್ದಿದ್ದರು. ಶಿವಮೊಗ್ಗದಲ್ಲಿ 2 ಲಕ್ಷಕ್ಕೆ ಮೇಲೆ, ಹಿಂದಿನ ಸಾರಿ 3.5 ಲಕ್ಷಕ್ಕೆ ಮೇಲೆ ಬಿಜೆಪಿ ಗೆದ್ದಿತ್ತು. ಆದರೆ ಈಗ ಕೇವಲ 52,000 ಅಂತರದಲ್ಲಿ ಅವರು ಗೆದ್ದಿದ್ದಾರೆ ಅಂದ್ರೆ ಅವರು ಸೋತಾಗೇನೆ. ಆದ್ರಿಂದ ನನ್ನ ದೃಷ್ಟಿಯಲ್ಲಿ ನಾವು 5 ಕ್ಷೇತ್ರದಲ್ಲಿ ಗೆದ್ದಿದ್ದೇವೆ. ಬಳ್ಳಾರಿಯನ್ನ ಭದ್ರಕೋಟೆ ಮಾಡಿಕೊಂಡಿದ್ರು. ಬಳ್ಳಾರಿ ಯಾವತ್ತೂ ಕೂಡ ಕಾಂಗ್ರೆಸ್ಸಿನ ಭದ್ರಕೋಟೆ. ಮಧ್ಯದಲ್ಲಿ ಸ್ವಲ್ಪ ರೆಡ್ಡಿ ಬ್ರದರ್ಸು, ಶ್ರೀರಾಮ್ಗೌಡರು ಅವರೆಲ್ಲ ಸ್ವಲ್ಪ ಕೈ ಹಾಡಿಸಿ ಸ್ವಲ್ಪ ಕೆಡಿಸ್ಕೊಂಡಿದ್ರು, ಅವರು ಕೆಡಿಸ್ಕೊಂಡಿದ್ರು, ನಮಗೂ ತೊಂದರೆ ಮಾಡಿದ್ರು. ಆದ್ರೆ ಜನ ಇವತ್ತು ಮತ್ತೊಂದು ಬಾರಿ ಇಲ್ಲಪ್ಪ ಇದು ಕಾಂಗ್ರೆಸ್ನೇ ಭದ್ರಕೋಟೆ ಇದು ಅಂತೇಳಿ 2,14,000 ಇನ್ನು ಅಂತಿಮವಾಗಿ ನನ್ನ ಸಂಖ್ಯೆಗಳು ಬರ್ತವೆ, 2,14,000 ಹೆಚ್ಚು ಮತಗಳ ಅಂತರದಲ್ಲಿ ನಮ್ಮ ಅಭ್ಯರ್ಥಿಗಳಾದ ಉಗ್ರಪ್ಪನವರನ್ನ ಗೆಲ್ಲಿಸಿದ್ದಾರೆ ಅಂತೇಳಿದ್ರೆ ಕಾಂಗ್ರೆಸ್ ಮತ್ತೆ ಅಲ್ಲಿ ಭದ್ರವಾಗಿ ನಿಂತಿದೆ ಅಂತೇಳಿ ಅದನ್ನ ತೋರಿಸುತ್ತೆ. ಅದೇ ರೀತಿ ಜಮಖಂಡಿಯಲ್ಲಿ 2,500 ಮಾತ್ರ ಮಾನ್ಯ ಸಿದ್ದು ನ್ಯಾಮಗೌಡರು ಗೆದ್ದಿದ್ರು 2,500 ಅಂತರದಲ್ಲಿ. ಈ ಬಾರಿ 40,000 ಅಂತರದಲ್ಲಿ ಅವರೇನು ಕಳೆದ ಬಾರಿ 43,000 ಮತ 49,000 ಮತ ತಗೊಂಡಿದ್ರು, ಈ ಬಾರಿ ಅವರು 97,000 ಮತ ತಗೊಂಡಿದ್ದಾರೆ. ಅಂದ್ರೆ 40,000 ವ್ಯತ್ಯಾಸ ಆಗಿದೆ, ಹೆಚ್ಚು ಮತವನ್ನ ತಗೊಂಡಿದ್ದಾರೆ. ಅದು ಕೂಡ ಅಲ್ಲಿ ಅವರು ಏನ್ ಹೇಳ್ತಾ ಇದ್ರು, ಇದು ಬಿಜೆಪಿಯ ಭದ್ರಕೋಟೆ, ಬಿಜೆಪಿ ಗೆಲ್ಲಿಯುತ್ತೆ ಹಾಗೆ ಅಂತೇಳಿ ಪ್ರಚಾರ ಮಾಡುತ್ತಿದ್ರು. ಅಲ್ಲಿ ಕೂಡ ಈಗ ಅವರಿಗೆ ಮುಖಭಂಗ ಆಗಿದೆ. ಒಟ್ಟಾರೆ ಏನು ನಮ್ಮಲ್ಲಿ ಮೈತ್ರಿ ಸರ್ಕಾರ ನಾವು ಮಾಡಿಕೊಂಡಿದ್ದೇವೆ, ಅದಕ್ಕೆ ಜನ ಇವತ್ತು ಒಂದು ರೀತಿಯಲ್ಲಿ ಅಪ್ರೂವಲ್ ಕೊಟ್ಟಿದ್ದಾರೆ, ಮುದ್ರೆ ಹೊತ್ತಿದ್ದಾರೆ. ಹೌದಪ್ಪ, ನೀವು ಮಾಡಿರೋದು ಸರಿಯಾಗಿದೆ, ಮುಂದಕ್ಕೆ ಹೋಗಿ ಅಂತೇಳಿ ಇವತ್ತು ಜನ ಮುದ್ರೆ ಹೊತ್ತಿದ್ದಾರೆ ಅಂತೇಳಿ ನನ್ನ ಭಾವನೆ. ಪಾರ್ಲಿಮೆಂಟ್ 3 ಕ್ಷೇತ್ರಗಳಲ್ಲಿ ಕೂಡ ಏನು ಇವತ್ತು ಮತದಾರ ಒಂದು ಸಂದೇಶ ಕೊಟ್ಟಿದೆ, ಮುಂದಿನ ಬರ್ತಕ್ಕಂಥ 2019 ಚುನಾವಣೆಯಲ್ಲಿ ಈ ದೇಶದಲ್ಲಿ ನಡೀತಕ್ಕಂಥ ಲೋಕಸಭಾ ಚುನಾವಣೆಗೆ ಇದು ಒಂದು ಸಂದೇಶ ಕೊಟ್ಟಿದ್ದಾನೆ ಮತದಾರ ಕರ್ನಾಟಕದಿಂದ. ಮುಂದೆ ಬರ್ತಕ್ಕಂಥ ದಿವಸದಲ್ಲಿ ಕಾಂಗ್ರೆಸ್ಸಿನ ಪಕ್ಷ ಮತ್ತು ಕಾಂಗ್ರೆಸ್ಸಿನ ಅಲಯನ್ಸ್ ಕೇಂದ್ರದಲ್ಲಿ ಸರ್ಕಾರ ಮಾಡೋದಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ಒಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಇರ್ತಕ್ಕಂಥ 28 ಕ್ಷೇತ್ರದಲ್ಲಿ ನಾವು 28 ಗೆದ್ದೋದಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಖಂಡಿತವಾಗಿ ನಮಗೆ ಆ ಫಲಿತಾಂಶ ಸಿಗ್ತದೆ ಅಂತೇಳಿ ನನ್ನ ಭಾವನೆ. ಹಾಗಾಗಿ ಇವತ್ತು ಈ ಚುನಾವಣೆ ಅನೇಕ ರೀತಿಯಲ್ಲಿ ಕಾಂಗ್ರೆಸ್ ಅನ್ನ ಒಂದು ಕಡೆ ಭದ್ರ ಮಾಡಿದೆ, ಸಮ್ಮಿಶ್ರ ಸರ್ಕಾರನ ಒಂದು ಕಡೆ ಭದ್ರ ಮಾಡಿದೆ, ಜನತಾದಳಕ್ಕೂ ಕೂಡ ಅವರು ಎಲ್ಲಿ ಸ್ಪರ್ಧೆ ಮಾಡಿದ್ರು ಅವರಿಗೂ ಕೂಡ ಉತ್ತೇಜನ ಕೊಡ್ತಕ್ಕಂಥ ರೀತಿಯಲ್ಲಿ ಅವರಿಗೂ ಸಹಕಾರವನ್ನ ಕೊಟ್ಟಿದೆ ಅನ್ನೋದನ್ನ ಈ ಚುನಾವಣೆಯಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಮಾನ್ಯ ದಿನೇಶ್ ಗುಂಡೂರಾವ್ ಅವರ ನೇತೃತ್ವದಲ್ಲಿ ಪ್ರದೇಶ ಕಾಂಗ್ರೆಸ್ ಸಮಿತಿ ಮತ್ತು ನಮ್ಮ ಈಶ್ವರ್ ಖಂಡ್ರೆ ಅವರ ನೇತೃತ್ವದಲ್ಲಿ ಇಬ್ಬರ ನೇತೃತ್ವದಲ್ಲಿ ಈ ಬಾರಿ ಈ ಉಪಚುನಾವಣೆಗಳು ಬಹಳ ಅಚ್ಚುಕಟ್ಟಾಗಿ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾನ್ಯ ಸಿದ್ದರಾಮಯ್ಯವರು ಇಡೀ 4 ಕಡೆ ಪ್ರವಾಸ ಮಾಡಿದ್ರು. ನಮ್ಮ ಡಿಕೆ ಶಿವಕುಮಾರ್ ಅವರು ಬಳ್ಳಾರಿಯ ಉಸ್ತುವಾರಿಯನ್ನು ವಹಿಸಿಕೊಂಡು ಅಲ್ಲೇ ಕ್ಯಾಂಪ್ ಮಾಡಿದ್ರು. ನನಗೆ
ಜಮಖಂಡಿಯನ್ನ ಉಸ್ತುವಾರಿಯನ್ನು ಕೊಟ್ಟಿದ್ರು. ಈ ನೀವು ಶಾಸಕರಾಗಿದ್ದೀರಿ, ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರಿದ್ದಾರೆ, ಅವ್ರ ಜೊತೆಯಲ್ಲಿ ಸದನದಲ್ಲಿ ನೀವು ಪಾಲ್ಗೊಳ್ತಾ ಇದ್ರಿ, ಸ್ವಲ್ಪ ರೋಮಾಂಚನ ಅನಿಸ್ತದೆ, ನಿಮ್ಗೆ ಏನನ್ಸ್ತಾ ಇದೆ? ಖಂಡಿತವಾಗ್ಲೂ ಬಹಳ ಖುಷಿ ಆಗತ್ತೆ ನೀವು ಹೇಳಿದಾಗ, ರೋಮಾಂಚನ ಆಗತ್ತೆ. ಯಾಕಂದ್ರೆ ಯಾರಿಗೂ ಕೊಡದೇ ಇರೋ ಒಂದು ಅವಕಾಶನ ದೇವರು ನಮಗೆ ಕಲ್ಪಿಸ್ಕೊಟ್ಟಿದ್ದಾರೆ. ಇಬ್ರು ಒಟ್ಟಾಗಿ ಅಲ್ಲಿ ಕೂತು ಕೆಲಸ ಮಾಡುವಂತ ಒಂದು ಸದನದಲ್ಲಿ ಇರುವಂತ ಒಂದು ಅವಕಾಶವನ್ನ ಕುಮಾರಸ್ವಾಮಿಯವರ ಮಾರ್ಗದರ್ಶನದಲ್ಲೇ ಈ ಕ್ಷೇತ್ರದ ಅಭಿವೃದ್ಧಿ ಮಾಡೋದಕ್ಕೆ ನಾನು ಮುಂದಿನ ದಿನಗಳಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ. ಚುನಾವಣೆ ಸಂದರ್ಭದಲ್ಲಿ ಸಹಜವಾಗಿ ನೀವು ಹೇಳಿದಾಗೆ ಪರವಿರೋಧ ಇದ್ದೇ ಇರುತ್ತೆ, ಆದ್ರೆ ಕಾಂಗ್ರೆಸ್ನೊಳಗೆ ಒಡಕಿತ್ತು ಅಂತಲ್ಲ, ಸಹಜವಾಗಿ ಸುದ್ದಿ ಆಗಿತ್ತು. ಆ ಸಂದರ್ಭದಲ್ಲಿ ನಿಮ್ಗೆ ಒಂದು ಸ್ವಲ್ಪ ಏನಾದರೂ ಅಳುಕಾಗಿತ್ತಾ, ಸ್ವಲ್ಪ ಏನಾದರೂ ಸಮಸ್ಯೆ ಆಗ್ಬೋದಾ ಅಂತೇಳಿ? ಇಲ್ಲ ಇಲ್ಲ, ಆ ಥರದ್ದು ಯಾವುದು ನನಗೆ ಕಂಡು ಯಾವ್ದರ ಒಡಕು ಇರಲಿಲ್ಲ. ಎರಡೂ ಪಕ್ಷದ ಕಾರ್ಯಕರ್ತರು ಮುಖಂಡರು ಎಲ್ಲ ಒಟ್ಟಾಗಿ ಚುನಾವಣೆ ಎದುರಿಸಿದ್ವಿ, ಆ ಥರ ಏನು ಎಲ್ಲೂ ಒಡಕಾಣಲಿಲ್ಲ. ಕ್ಷೇತ್ರಕ್ಕೆ ಎಷ್ಟು ಕೋಟಿ ಅನುದಾನ ತರಬೇಕಂತ ನಿರೀಕ್ಷೆ ಇಟ್ಕೊಂಡಿದ್ದೀರಿ? ಜನ ನಿಮ್ಮನ್ನ ದೊಡ್ಡ ಮಟ್ಟದಲ್ಲಿ ಲಕ್ಷ ಮತಗಳ ಅಂತರದಲ್ಲಿ ಗೆಲ್ಸಿದ್ದಾರೆ, ಸೊ ನೀವು ಎಷ್ಟು ಕೋಟಿ ಅನುದಾನ ತರಬೇಕಂತ? ಅದ್ ರಿಕ್ವೈರ್ಮೆಂಟ್ ಏನಿರುತ್ತೆ ಅಲ್ಲಿ ನೋಡಿಕೊಂಡು ನಾನು ಹಣ ಇದು ಹೇಳೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ಜನರ ನಿರೀಕ್ಷೆಗೆ ತಕ್ಕಂತೆ ಕೆಲಸ ಮಾಡಬೇಕನ್ನೋದೇ ನನ್ನ ಆಸೆ. ಇದು ಅನಿತಾ ಕುಮಾರಸ್ವಾಮಿ ಅವರ ಮಾತು, ಸಾಕಷ್ಟು ರೋಮಾಂಚನ ಆಗತ್ತೆ ಸದನದ ಒಳಗಡೆ ಹೋಗಿ ಅವ್ರ ಜೊತೆ ಮುಖ್ಯಮಂತ್ರಿಗಳ ಜೊತೆ ಇರುವಂತ ಸಂದರ್ಭ ಕೂಡ ನೆನೆಸ್ಕೊಂಡ್ರೆ ರೋಮಾಂಚನ ಆಗತ್ತೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ನೂರ್ ಜೊತೆ ಜನಾರ್ದನ ಬಾರ್, ನ್ಯೂಸ್ 18 ಕನ್ನಡ, ರಾಮನಗರ. ಈಗಾಗಲೇ ರಾಮನಗರದ ಶಾಸಕಿಯಾಗಿ ಅನಿತಾ ಕುಮಾರಸ್ವಾಮಿ ಅವರಿಗಾಗಲೇ ಆಯ್ಕೆ ಆಗಿದ್ದಾರೆ. ಆ ಒಂದು ಸಂಭ್ರಮಾಚರಣೆಯನ್ನ ಸಂಭ್ರಮವನ್ನು ಕೂಡ ನ್ಯೂಸ್ 18 ಕನ್ನಡ ಜೊತೆ ಅವರು ಹಂಚಿಕೊಂಡಿದ್ದಾರೆ. ಒಂದು ರೀತಿಯಲ್ಲಿ ಈಗಾಗಲೇ ತನ್ನ ಪತಿಯ ಜೊತೆ ವಿಧಾನಸೌಧದಲ್ಲಿ ಆ ಒಂದು ಅಧಿವೇಶನ ಆಗಿರ್ಬೋದು ಅಥವಾ ಅಲ್ಲಿ ಕಳೆಯುವಂತಹ ಸಮಯ ನಿಜವಾಗ್ಲೂ ಕೂಡ ರೋಮಾಂಚನ ಆಗುತ್ತೆ. ಅಭಿವೃದ್ಧಿ ಕೆಲಸಗಳೇ ನನಗೆ ಶ್ರೀರಕ್ಷ ಅನ್ನುವಂತಹ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಅನಿತಾ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಈಗಾಗಲೇ ಬೆಳಗಿನಿಂದಲೂ ಕೂಡ ಜೆಡಿಎಸ್ ಕಾರ್ಯಕರ್ತರು ಸಂಭ್ರಮಾಚರಣೆಯಲ್ಲಿ ತೊಡಗಿಕೊಂಡಿದ್ರು. ಸಾಕಷ್ಟು ಸಂಖ್ಯೆಯಲ್ಲಿ ನಡೆದಂತಹ ಅಭಿಮಾನಿಗಳು ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮವನ್ನು ಕೂಡ ಪಡ್ತಾ ಇದ್ರು. ಒಂದು ರೀತಿಯಲ್ಲಿ ನಿರೀಕ್ಷೆ ಇತ್ತು ರಾಮನಗರದಲ್ಲಿ ಅನಿತಾ ಕುಮಾರಸ್ವಾಮಿಯವರೇ ಗೆಲ್ತಾರೆ ಅಂತ ಹೇಳಿ. ಯಾಕಂದ್ರೆ ಬಿಜೆಪಿ ಅಭ್ಯರ್ಥಿ ಕೂಡ ಕಣದಿಂದ ಹಿಂದೆ ಸರಿದಿದ್ರು ಎಲೆಕ್ಷನ್ಗೆ 3 ದಿವಸ ಇರುವಂತಹ ಸಂದರ್ಭದಲ್ಲಿ. ಹಾಗಾಗಿ ಅಲ್ಲಿ ಅನಿತಾ ಕುಮಾರಸ್ವಾಮಿಯವರದ್ದೇ ಗೆಲುವು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿತ್ತು. ಆ ಒಂದು ನಿಟ್ಟಿನಲ್ಲಿ ಜೆಡಿಎಸ್ ಕಾರ್ಯಕರ್ತರು ಬೆಳಗಿನಿಂದಲೇ ಸಂಭ್ರಮಾಚರಣೆಯಲ್ಲಿ ಕೂಡ ತೊಡಗಿಕೊಂಡಿದ್ರು. ಈಗ ಈ ಒಂದು ಪಂಚ ಕ್ಷೇತ್ರಗಳ ರಿಸಲ್ಟ್ ಕೂಡ ಈಗಾಗಲೇ ಬಹುತೇಕ ಅಂತಿಮ ಆಗಿದೆ. ಆದರೆ ಕೆಲವು ಕಡೆಗಳಲ್ಲಿ ಚುನಾವಣಾ ಅಧಿಕಾರಿಗಳು ಅಧಿಕೃತ ಘೋಷಣೆಯನ್ನು ಮಾತ್ರ ಮಾಡೋದು ಬಾಕಿ ಇದೆ. ಸಾಕಷ್ಟು ಕಡೆಗಳಲ್ಲಿ ಈಗಾಗಲೇ ಅಧಿಕೃತ ಅನೌನ್ಸ್ಮೆಂಟ್ ಕೂಡ ಆಗಿದೆ. 5 ಕ್ಷೇತ್ರಗಳಲ್ಲಿ ಬಿಜೆಪಿ 1 ಗೆಲುವನ್ನು ಸಾಧಿಸಿದರೆ 4 ಕ್ಷೇತ್ರಗಳಲ್ಲಿ ಮೈತ್ರಿ ಅಭ್ಯರ್ಥಿಗಳು ಗೆಲುವನ್ನು ಸಾಧಿಸುವುದರ ಮೂಲಕ ಮತ್ತೆ ಜನ ಈಗ ಮೈತ್ರಿ ಸರ್ಕಾರಕ್ಕೆ ಆಶೀರ್ವಾದವನ್ನು ಮಾಡಿದ್ದಾರೆ ಅನ್ನೋದನ್ನು ಕೂಡ ತೋರಿಸಿಕೊಟ್ಟಿದ್ದಾರೆ. ಜೊತೆಗೆ ಇದು ಮುಂಬರುವ ಲೋಕಸಭಾ ಚುನಾವಣೆಗೆ ದಿಕ್ಸೂಚಿ ಅಂತಾನೆ ಹೇಳಲಾಗಿತ್ತು. ಹಾಗೆಯೇ ಸಾಕಷ್ಟು ರಾಜ್ಯ ನಾಯಕರಿಗೆ ಕೂಡ ಪ್ರತಿಷ್ಠೆಯ ಕಣವಾಗಿ ಮಾರ್ಪಾಡಾಗಿತ್ತು. ಒಟ್ಟಾರೆ 4 ಕ್ಷೇತ್ರಗಳಲ್ಲಿ ಮೈತ್ರಿ ಅಭ್ಯರ್ಥಿಗಳು ಗೆಲುವನ್ನು ಸಾಧಿಸಿದರೆ 1 ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವನ್ನು ಸಾಧಿಸೋದಕ್ಕೆ ಅಷ್ಟೇ ಸಾಧ್ಯ ಆಗಿದೆ. ಹಾಗಾಗಿ ಅಭ್ಯರ್ಥಿಗಳು ಏನು ಹೇಳ್ತಾರೆ, ಸೋತ ಅಭ್ಯರ್ಥಿಗಳು ಏನು ಹೇಳ್ತಾರೆ